ನಮಸ್ಕಾರ ಒಂದು ವಿಭಿನ್ನ ಪುಸ್ತಕದ ಪರಿಚಯವನ್ನು ನಿಮ್ಮ ಮುಂದೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ ಕೂರ್ಗ್ ರೆಜಿಮೆಂಟ್ ಅನ್ನುವಂತಹ ಪುಸ್ತಕ ಬಂದೂಕು ಹಿಡಿದವರ ನಾಡಿ ಮಿಡಿತ ಇದು ಪುಸ್ತಕದ ಶೀರ್ಷಿಕೆ ಮೇಜರ್ ಡಾಕ್ಟರ್ ಕುಶ್ವಂತ ಕೋಳಿಬೈಲ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕವನ್ನು ಕಥೆಯ ರೂಪದಲ್ಲಿ ಅವರು ಬರೆದಿದ್ದಾರೆ ಸುಮಾರು ಸಣ್ಣ ಸಣ್ಣ ಕಥೆಗಳು ಸೈನಿಕನ ಸುತ್ತಮುತ್ತ ಹೆಣೆದಿರುವಂತಹ ಕಥೆಗಳನ್ನು ಇದರಲ್ಲಿ ಬರಿತಾ ಹೋಗಿದ್ದಾರೆ ಲೇಖಕರು ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆ ಈ ಪುಸ್ತಕ ವಿಭಿನ್ನವಾಗ್ತದೆ ಅಂತ ಹೇಳಿದರೆ ಎರಡು ರೀತಿಯಲ್ಲಿ ಸೈನಿಕ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಏನಿದೆ ಅದೇ ಒಂದು ಅತ್ಯಂತ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸ್ಫೂರ್ತಿ ಕೊಡುವಂತಹ ಒಂದು ವ್ಯಕ್ತಿತ್ವ ಅದು ಸೈನಿಕ ಅಂತ ಹೇಳಿದರೆ ಅವರ ಪೋಸ್ಟ್ ಏನೇ ಇರ್ಬೋದು ಆದರೆ ಒಬ್ಬ ಸೈನಿಕ ಅಂತ ಹೇಳಿದ ತಕ್ಷಣವೇ ಅವನ ಬಗ್ಗೆ ಗೌರವ ಮತ್ತು ಆದರತೆ ಇದು ಆದರದ ಭಾವಗಳು ನಮಗೆಲ್ಲ ಬರುತ್ತೆ ಮನಸ್ಸಿಗೆ ಹಾಗೆ ಸೈನಿಕನ ಸುತ್ತಮುತ್ತ ಹೆಣೆದಿರುವಂತಹ ಕಥೆಗಳನ್ನು ಆಧರಿಸಿ ಈ ಪುಸ್ತಕವನ್ನು ಮೇಜರ್ ಡಾಕ್ಟರ್ ಕುಶವಂತ ಕೋಳಿಬೈಲ್ ಅವರು ನಮ್ಮ ಮುಂದೆ ಇರಿಸಿದ್ದಾರೆ ಇಲ್ಲಿ ಎರಡು ವಿಚಾರಗಳನ್ನು ನಾನು ಓದ್ತಾ ಓದ್ತಾ ಗಮನಕ್ಕೆ ಬಂದಿರುವಂಥದ್ದು ಒಬ್ಬ ಲೇಖಕ ತಾನು ಸ್ವತಃ ಸೇನೆಯಲ್ಲಿದ್ದುಕೊಂಡು ಒಂದು ಅಧಿಕಾರಿಯಾಗಿ ಅಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ವಿಚಾರಗಳನ್ನು ಒಂದು ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬರುವಂತಹ ತನ್ನ ಜೊತೆಗೆ ಅನುಭವಕ್ಕೆ ಬರುವಂತಹ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಕಥೆಯ ರೂಪವಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ ತಿಳಿಸುವಂಥದ್ದಿದೆಯಲ್ಲ ಅದು ಅದ್ಭುತವಾದಂಥ ಒಂದು ಪ್ರಯತ್ನ ಅಂತ ನಾನು ಅಂದ್ಕೊಳ್ತೀನಿ ಸೈನಿಕನ ಬಗ್ಗೆ ಓದಿಕೊಂಡು ರಿಸರ್ಚ್ ಮಾಡಿ ಆ ಯುದ್ಧ ಇನ್ನೊಂದು ಅದನ್ನು ರಿಸರ್ಚ್ ಮಾಡಿ ಅದನ್ನು ಬಿಂಬಿಸುವುದು ಇನ್ನೊಂದು ರೀತಿಯ ಒಂದು ಭಾಗವಾದರೆ ಇಲ್ಲಿ ಡಾಕ್ಟರ್ ಕುಶ್ವಂತ್ ಅವರು ಮಾಡಿರುವಂತಹ ಪ್ರಯತ್ನ ಏನಿದೆಯಲ್ಲ ಅದು ಒಂದು ಭಿನ್ನವಾದಂತಹ ರೂಪದಲ್ಲಿ ಹೊರಗೆ ಬರುತ್ತೆ ಯಾಕಂದರೆ ಒಬ್ಬ ಸೈನಿಕ ತಾನು ಸೈನಿಕನ ಬಗ್ಗೆ ತಿಳಿಸುವಂತಹ ವಿಚಾರ ಮಾಡಿದಾಗ ಅದರ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬಿಂಬಿಸ್ತಾ ಬರ್ತಾನೆ ಇಲ್ಲಿ ಲೇಖಕರು ಕೂಡ ಅದೇ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗಿದ್ದು ಅಂತಂದರೆ ಸಾಮಾನ್ಯವಾಗಿ ಸೈನಿಕ ಅಂದ್ ಅಂದ ತಕ್ಷಣವೇ ನಮಗೆಲ್ಲ ಗ ಮನಸ್ಸಿಗೆ ಬರುವಂಥದ್ದು ಒಂದು ಯುದ್ಧ ಸೈನಿಕರ ಆ ಪಥಸಂಚಲನ ಅಥವಾ ಸೈನ್ಯದ ಆ ಯುದ್ಧದ ಸಂದರ್ಭಗಳು ಅವರ ಬಲಿದಾನ ಅವರ ಪರಾಕ್ರಮ ಇವುಗಳನ್ನು ಅವರ ಅವರು ತಗೊಂಡಂಥ ಮೆಡಲ್ಗಳಿರ್ಬೋದು ಇವುಗಳನ್ನು ನಾವು ಸಹಜವಾಗಿ ಸೈನಿಕ ಅನ್ನುವಂಥ ಶಬ್ದದ ಜೊತೆಗೆ ಆ ವ್ಯಕ್ತಿತ್ವದ ಜೊತೆಗೆ ಜೋಡಿಸ್ತಾ ಬರ್ತೇವೆ ಆದರೆ ಪ್ರತಿಯೊಬ್ಬ ಸೈನಿಕನಿಗೂ ನಮ್ಮ ನಿಮ್ಮೆಲ್ಲರಿಗೂ ಇರುವಂತೆ ಒಂದು ಮನಸ್ಸಿರುತ್ತೆ ಆ ಮನಸ್ಸಿನ ಒಂದು ಭಾವನೆಗಳಿರ್ತಾವೆ ಅದಕ್ಕೆ ತಕ್ಕಂತೆ ಒಂದೊಂದು ಪರಿವಾರ ಇರುತ್ತೆ ಅವನ ಒಂದು ಕುಟುಂಬ ಇರುತ್ತೆ ಆ ರೀತಿಯ ಚಿತ್ರಣ ಒಬ್ಬ ಸೈನಿಕ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ನಾವು ಸಹಜವಾಗಿ ಜೋಡಿಸುವುದಿಲ್ಲ ಆದರೆ ಈ ಪುಸ್ತಕದಲ್ಲಿ ಮೇಜರ್ ಡಾಕ್ಟರ್ ಕುಶ್ವಂತ್ ಅವರು ಆ ಪ್ರಯತ್ನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನೇಕ ಸೈನಿಕರ ಘಟನೆಗಳನ್ನು ಕೇಳ್ತೇವೆ ಸೈನಿಕರ ಬಗ್ಗೆ ಪುಸ್ತಕಗಳನ್ನು ಕೇಳ್ತೇವೆ ನಾವು ಇತ್ತೀಚೆಗೆ ಸಂತೋಷ್ ಅವರು ಬರೆದಂತಹ ಪುಸ್ತಕವನ್ನು ನಾವು ಗಮನಿಸ್ಬೋದು ಈ ರೀತಿ ಪ್ರತಿಯೊಂದು ಸಂದರ್ಭದಲ್ಲಿ ಒಂದು ಸೈನಿಕನ ಬಗ್ಗೆ ಪುಸ್ತಕ ಬಂತು ಅಂತಂದರೆ ಅದನ್ನು ಅತ್ಯಂತ ಗೌರವದಿಂದ ಅದನ್ನು ಓದುವಂತಹ ಅನೇಕ ವ್ಯಕ್ತಿಗಳನ್ನು ಮತ್ತು ಇಡೀ ಸಮಾಜದಲ್ಲಿ ಆ ರೀತಿ ನಾವು ನೋಡಲಿಕ್ಕೆ ಸಿಗುತ್ತೆ ಆದರೆ ಈ ಪುಸ್ತಕ ಯಾಕೆ ಭಿನ್ನವಾಗಿ ನಿಲ್ಲುತ್ತೆ ಅಂತಂದರೆ ಎರಡು ವಿಚಾರಕ್ಕೆ ಒಂದು ಸೈನಿಕನ ಮನಸ್ಸನ್ನು ಇನ್ನೊಂದು ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ಇದರಲ್ಲಾಗಿದೆ ಮತ್ತು ಅದು ಕೂಡ ಸಣ್ಣ ಸಣ್ಣ ಕಥೆಗಳ ಮುಖಾಂತರ ಅವರು ನೋಡಿರುವಂತಹ ಏನು ಸುತ್ತಮುತ್ತಲು ನೋಡಿರುವಂತಹ ಅನುಭವಿಸಿದಂತಹ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಪುಸ್ತಕದಲ್ಲಿ ಕಥೆಗಳ ಮುಖಾಂತರ ಬಿಂಬಿಸಿದ್ದಾರೆ ಅದು ಅತ್ಯಂತ ಸೈನಿಕನ ಇನ್ನೊಂದು ರೀತಿಯ ಒಂದು ಚಿತ್ರಣವನ್ನು ನಮ್ಮ ಮನಸ್ಸಿಗೆ ಗಟ್ಟಿಯಾಗಿ ನಿಲ್ಲಿಸ್ತಾ ಬರುತ್ತೆ ನಾವೆಲ್ಲರೂ ಈ ಪುಸ್ತಕಗಳನ್ನು ಓದೋಣ ಸಾಮಾನ್ಯವಾಗಿ ಎರಡು ರೀತಿಯ ಪುಸ್ತಕಗಳಿರುತ್ತೆ ಒಂದು ತುಂಬ ಗಾಢವಾದ ಅಧ್ಯಯನ ಇನ್ನೊಂದು ನಮ್ಮ ಪುಸ್ತಕ ನಾವು ಓದ್ತಾ ಓದ್ತಾ ಅಥವಾ ಕಥೆಗಳ ಸಂಗ್ರಹವನ್ನು ಓದ್ತಾ ಓದ್ತಾ ಸಹಜವಾಗಿ ನಮ್ಮೂರಿನಲ್ಲಿ ಒಬ್ಬ ಸೈನಿಕನ ಇದ್ದರೆ ಅವನ ಜೀವನ ಈ ರೀತಿಯ ಚಿತ್ರಣಗಳನ್ನು ನಮ್ಮ ಮನಸ್ಸಿನಿಂದ ಬಿಡಿಸ್ತಾ ಬರುತ್ತೆ ನಮ್ಮೂರಿನಲ್ಲಿ ಒಬ್ಬ ಸೈನಿಕ ಇದ್ದ ಅಂತ ಅಷ್ಟಕ್ಕೆ ನಾವು ಸೀಮಿತ ಮಾಡೋದು ಇದುವರೆಗೂ ಇದ್ದರೆ ಈ ಪುಸ್ತಕ ಓದಿದ ನಂತರ ಆ ಸೈನಿಕನಿಗೂ ಒಂದು ಲೈಫ್ ಇತ್ತು ಆ ಜೀವನ ಇತ್ತು ಅವನ ಮನಸ್ಸು ಅವನ ಅವನ ನಿತ್ಯದ ಚಟುವಟಿಕೆಗಳು ಅವನ ಕಂಡಂಥ ಕನಸುಗಳು ಈ ರೀತಿ ಎಳೆ ಎಳೆಯಾಗಿ ಆ ವ್ಯಕ್ತಿಯನ್ನು ಅಂದರೆ ಆ ಸೈನಿಕನನ್ನು ಇನ್ನೊಂದಿಷ್ಟು ವಿಭಿನ್ನವಾಗಿ ಯೋಚಿಸುವಂತೆ ಈ ಸಣ್ಣ ಪುಸ್ತಕ ಇರಬಹುದು ಆದರೆ ನಮಗೆ ಈ ಈ ರೀತಿಯ ಒಂದು ಸಂದೇಶವನ್ನು ಕೊನೆಗೆ ಪುಸ್ತಕ ಓದಿ ಮುಗಿಯುವಾಗ ಈ ಸಂದೇಶವನ್ನು ಬಿಡುತ್ತೆ ಇನ್ನೊಂದಿಷ್ಟು ಕಥೆಗಳನ್ನು ನಾವು ಯೋಚಿಸಬೇಕು ಅಥವಾ ಆ ವ್ಯಕ್ತಿಯನ್ನು ತಿಳ್ಕೊಳ್ಬೇಕು ಸೈನಿಕನನ್ನು ಅನ್ನುವ ಮಟ್ಟಿಗೆ ಈ ಪುಸ್ತಕ ನಮ್ಮನ್ನು ತಂದು ನಿಲ್ಲಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸೈನ್ಯಕ್ಕೆ ಸೇರುವಂತಹ ಯುವಕರು ಸೈನಿಕರಾಗಿರುವವರು ಮತ್ತು ಸೈನ್ಯ ಮತ್ತು ಸೈನಿಕನನ್ನು ಪ್ರೀತಿಸುವಂತಹವರು ಗೌರವವನ್ನು ಕೊಡುವಂತಹವರು ಈ ಪುಸ್ತಕವನ್ನು ಖಂಡಿತವಾಗಿ ಓದಬೇಕು ಮತ್ತು ಮೇಜರ್ ಡಾಕ್ಟರ್ ಕುಶ್ವಂತ್ ಅವರ ಲೇಖನಿಯಿಂದ ಈಗ ಒಂದು ಪುಸ್ತಕ ಬಂದಿದೆ ಈ ರೀತಿ ಸೈನ್ಯ ಸೈನ್ಯದ ವಾತಾವರಣ ಸೈನ್ಯದ ಕಷ್ಟಕಾಲ ಸೈನ್ಯದ ವೀರಾವೇಶ ಈ ರೀತಿ ಅವರು ಸೈನ್ಯದಲ್ಲಿರುವುದರಿಂದ ಅಲ್ಲಿಯ ಅನುಭವಗಳ ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಪುಸ್ತಕಗಳು ಅವರ ಲೇಖನೆಯಿಂದ ಬರುವಂತಾಗಿಲಿ ನಾಡಿಗೆ ಅಥವಾ ದೇಶಕ್ಕೆ ಅಥವಾ ನಮ್ಮ ವಿಶೇಷವಾಗಿ ಕನ್ನಡದಲ್ಲಿ ಬರೆಯುವುದನ್ನು ಕರ್ನಾಟಕದ ಜನತೆಗೆ ಸೈನ್ಯ ಮತ್ತು ಸೈನಿಕನ ಬಗ್ಗೆ ಇನ್ನೊಂದು ಮುಖದ ಜೊತೆಗೆ ಆ ಸೈನ್ಯದ ಬಗ್ಗೆ ಇನ್ನಷ್ಟು ಗೌರವ ಬರುವಂತೆ ಆಗಲಿ ಅಂತ ಆಶಿಸ್ತಾ ಅತ್ಯಂತ ಅವರಿಗೆ ಡಾಕ್ಟರ್ ಮೇಜರ್ ಡಾಕ್ಟರ್ ಕುಶ್ವಂತ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪ್ರಯತ್ನ ಇನ್ನೊಂದಿಷ್ಟು ಮುಂದುವರಿಲಿ ಮತ್ತು ಈ ಪುಸ್ತಕ ಇನ್ನೊಂದಿಷ್ಟು ಜನರ ಕೈ ಸೇರುವಂತಾಗಲಿ ಸೈನ್ಯದ ಬಗ್ಗೆ ಸೈನಿಕರ ಬಗ್ಗೆ ಅವರ ಜೀವನದ ಬಗ್ಗೆ ನಾವೆಲ್ಲ ಇನ್ನೊಂದಿಷ್ಟು ತಿಳ್ಕೊಳ್ಳುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ